ಇನ್ನು ಬೆಳಗಾವಿ ಬ್ಯಾಟಲ್ ನಲ್ಲಿ ಬಿಜೆಪಿಗೆ ಸಿಗದ ಲಾಭ ಎಂದು ಕಾಂಗ್ರೆಸ್ ಟೀಕೆ ಮಾಡಿದೆ. ಇದಕ್ಕೆ ಕೆಎಸ್ ಈಶ್ವರಪ್ಪನ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವರು ಇದೀಗ ಸಿಟ್ಟಾಗಿರೋದು ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಕೋಪಗೊಂಡಿದ್ದಾರೆ ಕೆಎಸ್ ಈಶ್ವರಪ್ಪ. ದಿನೇಶ್ ಗುಂಡೂರಾವ್ ಅವರ ಒಂದು ಮಾತೇನಿದೆ ಅದರ ಬಗ್ಗೆ ಅವರು ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ದಿನೇಶ್ ಹೇಳಿಕೆ ಕಾಲಿನ ಕಸಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಯಾರೂ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಬಾರದು ಅಂತಾರೆ ಅಧ್ಯಕ್ಷರು. ಇನ್ನು ದಿನೇಶ್ ಗುಂಡೂರಾವ್ ನೀಡಿರುವಂತಹ ಹೇಳಿಕೆ ಕಾಲಿನ ಕಸಕ್ಕೆ ಸಮ ಅಂತ ಈಶ್ವರಪ್ಪ ಎಂದಿನಂತೆ ತಮ್ಮ ಮಾತಿನಲ್ಲಿ ಬಹಳ ಫೇಮಸ್ ಅವರು ತಮ್ಮ ವಾಗ್ದಾಳಿಗಳಿಗೆ. ಬೆಳಗಾವಿ ಬ್ಯಾಟಲ್ನಲ್ಲಿ ಬಿಜೆಪಿಗೆ ಯಾವುದೇ ಲಾಭ ಆಗಲಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಹೇಳಿರುವಂತಹ ವಿಚಾರಕ್ಕೆ ರಿಯಾಕ್ಟ್ ಮಾಡಿರುವಂತಹ ಈಶ್ವರಪ್ಪ, ಕಾಂಗ್ರೆಸ್ ಪಕ್ಷಕ್ಕೆ ಲಂಗು ಲಗಾಮ್ ಏನಿಲ್ಲ, ಏನ್ ಬೇಕಾದರೂ ಸ್ಟೇಟ್ಮೆಂಟ್ ಕೊಡಬಹುದು, ಜೊತೆಗೆ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಅಧ್ಯಕ್ಷರು ಹೇಳ್ತಾರೆ, ಜೊತೆಗೆ ಅಧ್ಯಕ್ಷರೇ ಇಂತಹ ಮಾತನ್ನ ಹೇಳ್ತಾರೆ ಅಂತ ದಿನೇಶ್ ಗುಂಡೂರಾವ್ ಅವರ ಮಾತಿಗೆ ವಾಗ್ದಾಳಿಯನ್ನ ನಡೆಸ್ತಾ ಅವರ ಹೇಳಿಕೆಗಳು ಕಾಲಿನ ಕಸಕ್ಕೆ ಸಮ ಅಂತ ಇದೀಗ ಈಶ್ವರಪ್ಪನವರು ಆ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಒಂದು ಡೆವಲಪ್ಮೆಂಟ್ ಗಳಲ್ಲಿ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಒಂದು ಇದು ಸಿಕ್ಕಿಲ್ಲ ಅಂತ ಅವರು ಹೇಳಿದ್ದಾರೆ. ಆ ರೀತಿಯಾಗಿ ಈಗ ಈಶ್ವರಪ್ಪನವರು ಅವರಿಗೆ ಉತ್ತರವನ್ನ ಈ ರೀತಿ ಕೊಟ್ಟಿದ್ದಾರೆ.